ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ನಿನ್ನೆ ಎಪಿಸೋಡು ಡೀಟೇಲ್ ಆಗಿ ರಿವ್ಯೂ ಮಾಡ್ಕೊಂಬರೋಣ. ಬನ್ನಿ, ಏನಾಯ್ತು, ಸ್ವರ್ಗ ನಿವಾಸಿಗಳು ಯಾಕೆ ಸಫರ್ ಪಟ್ರು, ನರ್ಕ ನಿವಾಸಿಗಳು ಕೊನೆಗೆ ಯಾಕೆ ಸಫರ್ ಪಟ್ರು, ಅದೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ರಿವ್ಯೂ ಮಾಡೋಣ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ. ಅಂಡ್ ಗೈಸ್, ನಿನ್ನೆ ಸ್ಟಾರ್ಟಿಂಗು ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂತಂದ್ರೆ ನಮ್ಮ ಉಗ್ರಂ ಮಂಜು ಅವರಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಒಂಥರ ಮಸ್ತ್ ಕಾಮಿಡಿ ಅಂತಲೇ ಹೇಳ್ಬೋದು. ಸೊ ಉಗ್ರಂ ಮಂಜು ಅವ್ರು ಏನ್ ಮಾಡ್ತಾರೆ, ಮಿಡ್ ನೈಟ್ ಒಂದು 12 ಒಂದು ಗಂಟೆಗೆ ಎದ್ಬಿಟ್ಟು ಏನೋ ನಿದ್ದೆಗಣ್ಣಲ್ಲಿ ನನಗೆ ಈ ತರ ಎಲ್ಲ ಮಾತಾಡೋದು ಅಭ್ಯಾಸ ಇದೆ ಅಂತ ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೊರಡ್ತಾರೆ. ಯಾರಿಗೆ ಪ್ರ್ಯಾಂಕ್ ಮಾಡ್ತಾ ಇದಾರೆ ಅಂತಂದ್ರೆ ಧನರಾಜ್ ಅವ್ರ ಮೇಲೆ. ಧನರಾಜ್ ಅವರಂತೂ ಫುಲ್ ಭಯಾನೇ ಬಿದ್ದೋಗಿದ್ರು, ಒಂದ್ ರೇಂಜ್ಗೆ ಹತ್ಕೊಂಡ್ ಕುತ್ಕೊಂಡ್ರು ಅಂತಾನೆ ಹೇಳ್ಬೋದು. ಸೊ ಆ ರೇಂಜ್ಗೆ ಫುಲ್ ಪ್ರ್ಯಾಂಕ್ ಮಾಡಿ ತ್ರಿವಿಕ್ರಮ ಮತ್ತೆ ಉಗ್ರಂ ಮಂಜು ಇಬ್ರು ಸೇರ್ಕೊಂಡು ಒಂಥರ ಪ್ರ್ಯಾಂಕ್ ಮಾಡ್ತಾ ಇದ್ರು. ಅಂದ್ರೆ ತ್ರಿವಿಕ್ರಮ್ ಸುಮ್ನೆ ಕೂತಿದ್ರು, ಉಗ್ರಂ ಮಂಜು ಅವರು ಎಲ್ಲ ಹಂಗೆ ಎದ್ರೊಳಗೆ ಆ್ಯಪಲ್ ಎಸೆಯೋದು ಅದು ಇದು ಮಾಡ್ತಾ ಇದ್ರು. ಧನರಾಜ್ ಅವರಂತೂ ಫುಲ್ ಡೋಸ್ ಆಗ್ಬಿಟ್ಟಿದ್ರು, ಆ ರೇಂಜ್ ಕ್ವಾಟ್ಲೆ ಕೊಟ್ಟು ಹಾಕಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದೆ ನಮ್ಮ ಲಾಯರ್ ಜಗದೀಶ್ ಅವರ ಕ್ವಾಟ್ಲೆ ಅಂತಾನೆ ಹೇಳ್ಬೋದು. ಲಾಯರ್ ಜಗದೀಶ್ ಅವ್ರು ಮಾಡ್ತಾರ ತಪ್ಪು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಂದ್ ಕಡೆ ಟೀಮ್ ಅಲ್ಲಿ ಇದ್ಮೇಲೆ ಅವ್ರ ಟೀಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಇವರು ಸ್ವರ್ಗ ನಿವಾಸಿತಗಳಲ್ಲಿ ಜೊತೆ ಇದ್ಕೊಂಡು ಹೋಗು ನರ್ಕದವರಿಗೆ ಹಣ್ಣು ಕೊಡೋದು, ಮೊಟ್ಟೆ ಕೊಡೋದು, ಅದೆಲ್ಲ ಮಾಡುದು ಅಂದ್ರೆ ಸರಿಯಾಗಿ ಕಾಣಿಸಲ್ಲ. ಸೊ ಅದೆಲ್ಲ ಕೊಡ್ತಾ ಇರ್ತಾರೆ. ಮಾಡ್ತಾರ ಲಾಯರ್ ಜಗದೀಶ್ ಅವರು, ಆ ಮನುಷ್ಯನಿಗೆ ಫುಟೇಜ್ ಬೇಕು ಅನ್ನೋದು ಒಂದು ರೀಸನ್ ಗೋಸ್ಕರ ಮಾಡ್ಲಿ. ಫುಟೇಜ್ ಎಲ್ಲರಿಗೂ ಬೇಕು ಇಲ್ಲ ಅಂತ ಹೇಳ್ತಾರೆ. ಬಿಗ್ ಬಾಸ್ ಹೋಗಿರೋದೇ ಆಕ್ಚುಲಿ ಫುಟೇಜ್ ಗೋಸ್ಕರ. ಅವ್ರ ಫುಟೇಜ್ ಇತ್ತು ಅಂತಂದ್ರೆ ಜಾಸ್ತಿ ಜನ ವಿಡಿಯೋಸ್ಗಳನ್ನ ನೋಡ್ತಾರೆ, ಅಂಡ್ ಜಾಸ್ತಿ ಜನ ವೋಟ್ ಕೂಡ ಮಾಡ್ತಾರೆ. ಸಪೋರ್ಟ್ ಅಂಡ್ ಸಪೋರ್ಟ್ ಬೇರೆ, ಬಟ್ ಅವರಿಗೆ ಒಂದು TRP ಅನ್ನೋದು ಬರೋದು ಯಾರಿಂದ? ಮೇನು ಬಿಗ್ ಬಾಸ್ ಉಳಿಸ್ಕೊಳ್ಳುತ್ತೆ, ಸ್ವಲ್ಪ ಒಂದು ವಾರ ಎರಡು ವಾರ ಉಳಿಸ್ಕೊಂಡು ನೋಡೋಣ ಇವರಿಂದ TRP ಬರ್ತಾ ಇದೆ ಅನ್ನೋದು ಯೋಚನೆ ಮಾಡ್ತಾರೆ ಬಿಗ್ ಬಾಸ್ ಕೂಡ. ನಮ್ಮ ವೋಟ್ ಅಲ್ಲದೇ ಬಿಗ್ ಬಾಸ್ ಅವ್ರದ್ದು ಯೋಚನೆ ಇರುತ್ತೆ. ಸೊ ಇವಾಗ ಏನಾಗಿದೆ, ಬಿಗ್ ಬಾಸ್ ನ TRP ತಗೊಳಕ್ಕೋಸ್ಕರ ಅಲ್ಲೂ ಹೋಗ್ತಾರೆ ಇಲ್ಲೂ ಹೋಗ್ತಾರೆ, ಎಲ್ಲಾ ಕಡೆಗೂ ಹೋಗಿ ಟ್ರೈ ಮಾಡ್ತಾ ಇದಾರೆ. ಬಟ್ ತಪ್ಪೇನಾಗಿದೆ ಗೊತ್ತಾ, ಇವತ್ತಿನ ಎಪಿಸೋಡ್ ಅಲ್ಲೇ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಸರಿ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಒಂದು ಕಂಪ್ಲೀಟ್ ಆಗಿ ಅಬ್ಸರ್ವೇಷನ್ ಏನಪ್ಪ ಅಂತಂದ್ರೆ, ಆ ಮನುಷ್ಯ ಯಾರ ಹತ್ರನೂ ಕೂಡ ಫ್ರೆಂಡ್ಶಿಪ್ ಅಲ್ಲಿ ಉಳ್ಕೊಂತ ಇಲ್ಲ. ಬಂದಿರೋದೇನೋ ಫೈನಲ್ ತರ ಆಡಕ್ ಹೋಗ್ತಾ ಇದಾರೆ ಡೈರೆಕ್ಟ್. ಈಗ ಫೈನಲ್ ಒಂದು 2 weeks ಇರುತ್ತೆ ಗೊತ್ತಾ. ಸೊ 2 weeks ಅಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಜಾಸ್ತಿ ತೋರ್ಸಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈ ಮನುಷ್ಯ ಸ್ಟಾರ್ಟಿಂಗ್ ಇಂದ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ತೋರ್ಸಕ್ ಹೋಗಿ ಎಲ್ಲೋ ಒಂದು ಮನೆ ವಾತಾವರಣ ಹಾಳು ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ, ಮನೆ ವಾತಾವರಣ ಹಾಳಾದಾಗ ಯಾರೂ ಕೂಡ ಆ ಮನುಷ್ಯನಿಗೆ ಸಪೋರ್ಟ್ ಮಾಡಲ್ಲ. ನನಗೆ ಆಕ್ಚುಲಿ ಈ ಲಾಯರ್ ಜಗದೀಶ್ ಅವ್ರದ್ದು ಸ್ಟ್ರಾಟಜಿ ತುಂಬಾ ಇಷ್ಟ ಆಗಿತ್ತು. ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಈ ನರಕವಾಸಿಗಳಿಗೆ ಹೆಲ್ಪ್ ಮಾಡೋಣ ಅದ್ ಮಾಡೋಣ, ಅಂಡ್ ಅವ್ರ ಒಂದು ಇಂಟ್ರಾಕ್ಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಬೇರೆಯವ್ರ ಹತ್ರನು ಕೂಡ ಅವ್ರು ಏನಾದ್ರು ತಪ್ಪಿತ್ತು ಅಂತಂದ್ರೆ ಸಾರಿ ಕೂಡ ಕೇಳ್ತಿದ್ರು. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಯಾರಿಗೂ ಸಾರಿ ಕೇಳ್ತಾ ಇಲ್ಲ, ಒಂದು ಜಗಳ ಆಗುತ್ತೆ. ಅದು ಬಿಗ್ ಬಾಸ್ ಅವರು ಲೈಕ್ ನಾ ಸ್ವರ್ಗ ನಿವಾಸಿಗಳ ಹತ್ರ ಎಲ್ಲಾನು ಇಸ್ಕೊಂಡ ಮೇಲೂ ಇವರು ಮಧ್ಯಾಹ್ನದ ಊಟ ಎಲ್ಲರಿಗೂ ಶಿಕ್ಷೆ ಕೊಡ್ತಾರೆ. ಅದೇ ಹೇಳ್ತೀನಿ, ಅದು ಇನ್ನೂ ಬರುತ್ತೆ ಏನಾಗುತ್ತೆ. ಸೊ ಆಕ್ಚುಲಿ ಏನ್ ಮಾಡ್ತಾರೆ, ಇವರು ಬೆಳಗ್ಗೆ ಹೇಳ್ತಾರೆ ನಾರ್ಮಲ್ ಆಗಿ, ಸೊ ಎದ್ದಿದ ತಕ್ಷಣ ಒಂದು 4 ಗಂಟೆಗೆ ಗಂಟ್ಲು ಕೆರಿತಾ ಇದೆ ಸರ್ ಅಂತ ಕೇಳ್ತಾರೆ ಸ್ವರ್ಗ ಯಾರು ನರಕ ನಿವಾಸಿಗಳು. ಇವ್ರು ಹೋಗ್ಬಿಟ್ಟು ಬಿಸಿನೀರ ಕೂಡ ಕೊಡ್ತಾರೆ. ಅವ್ರು ಆಲ್ರೆಡಿ ಗೊತ್ತಿರುತ್ತೆ, ನಿನ್ನೆ ಎಲ್ಲ ವಾರ್ನಿಂಗ್ ಮಾಡಿದ್ದಾರೆ ಬಿಗ್ ಬಾಸ್ ಅವರು, ಅಂದ್ರೆ ಲಕ್ಸುರಿ ಬಜೆಟ್ ಅಲ್ಲಿ ಏನಿರುತ್ತೋ ಹಾಲು ತುಪ್ಪ ಅದೆಲ್ಲ ಇಸ್ಕೊಂಡಿದ್ದಾರೆ. ಸುರೇಶ್ ಅವರು ಸರಿಗೆ ಮಾಡಿದ್ರು ಅಲ್ಲ, ಅದನ್ನೇ ಈಗ ಕೊಡ್ತಾರೆ, ಬಿಸಿನೀರು ಕೊಡ್ತಾರೆ. ಬಿಸಿನೀರು ಆಗಿದ ತಕ್ಷಣನೇ ಶಾಂಪುಗಳು ಕೂಡ ಟ್ರೈ ಮಾಡ್ತಾ ಇದಾರೆ, ಬಾಳೆಹಣ್ಣು ಕೂಡ ಟ್ರೈ ಮಾಡ್ತಾ ಇದಾರೆ, ಎಲ್ಲ ಕೂಡ ಟ್ರೈ ಮಾಡ್ತಾ ಇದಾರೆ. ಸೊ ಒಟ್ಟಿನಲ್ಲಿ ಆ ಮನುಷ್ಯ ಇವಾಗ ಹೆಂಗಾರ ಮಾಡಿ ಒಂದು ಕಿರಿಕ್ ಮಾಡೋ ರೀತಿಗೆ ಇದ್ ಮಾಡ್ಬೇಕು. ಸೊ ಆಕ್ಚುಲಿ ನಮ್ ಚರಿ ಬಂದು, ಸೊ ಆ ಮನುಷ್ಯ ಏನಪ್ಪ ಅಂತಂದ್ರೆ, ಸೊ ಹಿಂಗಾದ್ರೂ ಮಾಡಿ ನಾನು ಫೇಮ್ ಅಲ್ಲಿ ಇರಬೇಕು ಅಷ್ಟೇ, ನಾನು ಹೆಲ್ಪ್ ಆರ ಮಾಡ್ತೀನಿ ಇಲ್ಲ ನರಕದಲ್ಲಿರೋ ತರ. ಯಾಕಂದ್ರೆ ಅವ್ರು ಫಸ್ಟೇ ಹೇಳಿದ್ರು ನಾನು ನರಕಕ್ಕೆ ಹೋಗ್ಬೇಕು ಅಂತ, ಯಾಕಂದ್ರೆ ನರಕದಲ್ಲಿರೋರಿಗೆ ಮೇ ಬಿ ಒಂದು ಸ್ವಲ್ಪ ಸಿಂಪತಿ ಏನಾದ್ರು ವರ್ಕ್ ಆಗುತ್ತೆ. ಸೊ ಕಷ್ಟ ಪಡ್ತಾರಲ್ಲ ಅದಕ್ಕೋಸ್ಕರ ಏನೋ ಮೇ ಬಿ ಇರುತ್ತೆ. ಸೊ ಇವ್ರು ಹೋಗಿ ಹೋಗಿ ಹೆಲ್ಪ್ ಮಾಡ್ತಾರದು. ಆಮೇಲೆ ಇನ್ನೊಂದು ಏನಾಯ್ತಪ್ಪ ಅಂತಂದ್ರೆ, ಸ್ವರ್ ನರಕದಲ್ಲಿರೋ ಹತ್ರನು ಕೂಡ ಇವ್ರ ಮನುಷ್ಯ ಏನೋ ಹೆಸರು ಉಳಿಸ್ಕೊಂತ ಇಲ್ಲ, ಜಗಳ ಆಡೋದು ಅದ್ ಮಾಡೋದು ಇದ್ ಮಾಡೋದು ಅದೆಲ್ಲ ಲಾಸ್ಟ್ ಅಲ್ಲಿ ಬರುತ್ತೆ. ಸೊ ಅದು ಇನ್ ಬಿಟ್ವೀನ್ ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಹೇಳೋದಿಕ್ಕೆ ಧನರಾಜ್ ಅವ್ರನ್ನ ಕರೀತಾರೆ. ಸೊ ಧನರಾಜ್ ಅವ್ರಿಗೆ ಒಂದು ಉಸ್ತುವಾರಿ ಪಟ್ಟಣ ಕೊಟ್ಬಿಟ್ಟು ನೀವು ಇದ್ ಮಾಡು ರೆಫ್ರಿ ತರ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಸೊ ಟಾಸ್ಕ್ ಬಂದು ಏನಂತಂದ್ರೆ, ಈಗ ಆಲ್ರೆಡಿ ಸ್ವರ್ಗ ನಿವಾಸಿಗಳಲ್ಲಿ ನಾಮಿನೇಟ್ ಆಗಿರ್ತಾರಲ್ಲ ಅವ್ರಿಗೆ ಈ ಟಾಸ್ಕ್. ಸೊ ಅದರಿಂದ ಪಾರಾಗ್ಬೇಕು ಅಂದ್ರೆ ಈ ಟಾಸ್ಕ್ ಅಲ್ಲಿ ವಿನ್ ಆಗ್ಬೇಕು ಅಂತ ಇರುತ್ತೆ. ಇದ್ರಲ್ಲೆಲ್ಲ ಟಾಸ್ಕ್ ಅಲ್ಲಿ ಆಕ್ಚುಲಿ ಗುದ್ದಾಟ ಆಗಿ ಲಾಯರ್ ಜಗದೀಶ್ ಅವರು ನಮ್ಮ ಯಮುನಾ ಮೇಡಮ್ ಅವ್ರಿಗೆ ಹೋಗ್ಬಿಟ್ಟು ಟಚ್ ಮಾಡ್ತಾರೆ ಈ ತರ. ಸೊ ಅವರು ಫೌಲ್ ಆಗುತ್ತಾರೆ. ಸೊ ಅದನ್ನ ಫೌಲ್ ಅಂತ ಧನರಾಜ್ ಅವ್ರು ಹೇಳ್ತಾರೆ. ಧನರಾಜ್ ಅವ್ರು ಹೇಳಿದ್ಮೇಲೂ ಕೂಡ ಅವರು ಇಲ್ಲ ನೀನ್ ಸರಿ ಇಲ್ಲ ನಿನ್ ಯೋಗ್ಯತೆ ಇಲ್ಲ ಅದೆಲ್ಲ ಬೇಕಾಗಿರ್ಲ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಏನಾಗುತ್ತೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ಗೇಮ್ ನ ಹಾಲ್ಟ್ ಮಾಡಿ ಧನರಾಜ್ ಅವ್ರನ್ನ ಕನ್ಫೆಷನ್ ರೂಮ್ಗೆ ಕರೀತಾರೆ. ಸೊ ಕನ್ಫೆಷನ್ ರೂಮ್ಗೆ ಕರೆದಾದ್ಮೇಲೆ ಏನಾಗುತ್ತೆ, ಅಳ್ತಾ ಇರ್ತಾರೆ, ಇಲ್ಲ ಬಿಗ್ ಬಾಸ್ ನನಗೆ ಆಕ್ಚುಲಿ ಆತರ ಆಗ್ತಿಲ್ಲ, ಒಂಥರ ನನಗೆ ಅವ್ರು ಕಿರಿಕಿರಿ ಮಾಡ್ತಾ ಇದಾರೆ ಅನ್ಸುತ್ತೆ, ಎಲ್ಲೇ ಹೋದ್ರು ಸೆಂಟ್ರಲ್ ಬರ್ತಾರೆ ಅದು ಇದು ಅಂತ. ಆಗ ಬಿಗ್ ಬಾಸ್ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಧನರಾಜ್ ಆಕ್ಚುಲಿ ನೀವು ಮಾಡ್ತಿರೋದು ಕರೆಕ್ಟ್ ಆಗೇ ಇದೆ. ಅಂಡ್ ಈ ಬಿಗ್ ಬಾಸ್ ಇತಿಹಾಸದಲ್ಲಿ ಇದುವರೆಗೂ ಲೈಕ್ ಏನು ಒಬ್ಬ ರೆಫ್ರಿನ ಕೊಟ್ಟಿರ್ತಾರೋ ಆ ರೆಫ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ ಅಂತ ಯಾರು ಕೊಟ್ಟಿಲ್ಲ ಇದುವರೆಗೂ. ಫಸ್ಟ್ ಟೈಮ್ ನಿಮ್ಗೆ ಕೊಡ್ತಾ ಇದ್ದೀವಿ, ನೀವು ಯಾರು ಬೇಕೋ ಅವ್ರನ್ನ ಆಯ್ಕೆ
ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ ನಮ್ಮ ಧನರಾಜ್ ಅವರು. ಸೊ ಒಟ್ಟಿನಲ್ಲಿ ಒಂದು ಗೇಮ್ ನ ಏನು ನಡೀತಾರತ್ತೋ ಸ್ಟಾರ್ಟ್ ಆಗ್ಬೇಕಾಗುತ್ತೆ, ಮತ್ತೆ ಸ್ಟಾರ್ಟ್ ಮಾಡ್ಕೊಂತಾರೆ ನಮ್ಮ ಈ ಜಗದೀಶ್ ಅವರು. ಓ ಏನು ಹಂಗೆ ಹಿಂಗೆ ನೀನ್ ಯಾವ ಸೀಮೆ ಇದು ನನಗೆ ಇದು ಒಪ್ಪಲ್ಲ ಬಿಗ್ ಬಾಸ್, ನಾನು ಹೇಳಿದ್ದು ಬರೀ ನರಕ ನಿವಾಸಿಗಳಿಂದನೇ ರೆಫ್ರಿ ಬೇಕು, ಇವರು ಸ್ವರ್ಗ ನಿವಾಸಿಗಳು ನನಗೆ ರೆಫ್ರಿ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಜಗಳ ಆಡ್ಕೊಂತ ಜಗಳ ಆಡ್ತಾ ಇರ್ತಾರೆ. ಅಷ್ಟಲ್ಲಿ ನಮ್ ಧನರಾಜ್ ಅವ್ರು ಸಾಕ್ ಅದಾಗಿ ಟಾಂಗ್ ಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಟಾಂಗ್ ಅಂದ್ರೆ ಕಾಮಿಡಿ, ಇಮಿಟೇಟ್ ಮಾಡಕ್ಕೆ ಸಾಕಾದಾಗ ಟಾಂಗ್ ಮಾಡ್ತಾರೆ, ಅವ್ರು ನೋಡಿ ಫುಲ್ ಉರ್ಕೊಂಡ್ ಬಿಡ್ತಾರೆ. ಆಕ್ಚುಲಿ ಅಲ್ಲಿ ನರಕ ನಿವಾಸಿಗಳು ಕೂಡ ನಗ್ತಾ ಇರ್ತಾರೆ ಅವ್ರನ್ನ ನೋಡ್ಬಿಟ್ಟು, ಪಾಯಿಂಟ್ ಅಲ್ಲಿ ಬಂದಿದೆ. ಅಲ್ಲಿ ಎಲ್ಲಾಗುತ್ತೆ ಸ್ವಲ್ಪ ನಮ್ಮ ಜಗದೀಶ್ ಅವ್ರಿಗೆ ಟ್ರಿಗರ್ ಆಗುತ್ತೆ, ಏನಪ್ಪ ನಾನು ಅಷ್ಟೆಲ್ಲ ಹೆಲ್ಪ್ ಮಾಡಿದೀನಿ ಇವ್ರು ನೋಡಿದ್ರೆ ನಗ್ತಾ ಇದಾರಲ್ಲ ಅನ್ನೋದೊಂದು. ಈ ಟಾಸ್ಕ್ ಅಲ್ಲಿ ಆಕ್ಚುಲಿ ಉಗ್ರ ಮಂಜು ಅವ್ರು ಮಾತ್ರ ಸೇವ್ ಆಗ್ತಾರೆ, ಅಂದ್ರೆ ನಾಮಿನೇಷನ್ ಇಂದ ಆಚೆ ಬರ್ತಾರೆ. ಸೊ ಮಿಕ್ಕಿದಷ್ಟು ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಇರ್ತಾರೆ. ಸೊ ಟಾಸ್ಕ್ ಬಂದ್ ಏನಿಲ್ಲ ಗೈಸ್, ಆಕ್ಚುಲಿ ಒಂದು ತೂಕನ ತಕಡಿ ಇಟ್ಟಿರ್ತಾರೆ. ಏನಪ್ಪ ಅಂದ್ರೆ ನಿಮ್ಗೆ ವೇಯಿಂಗ್ ಮಿಷಿನ್ ಗೊತ್ತಿರ್ತಲ್ಲ, ಒಂದ್ ಕಡೆ ಹೋಗಿ ಮಣ್ಣು ಹಾಕಿದ್ರೆ ಯಾರ್ದು ವೈಟ್ ಕೆಳಗಡೆ ಬಿತ್ತು ಅಂದ್ರೆ ಅವ್ರ ಗೇಮ್ ಗೆ ಲಾಸ್ ಆಗಿ, ಸೊ ಯಾರ್ದಾರ ಹಾಕ್ಬೋದು ಕಂಟೆಸ್ಟೆಂಟ್ ಗಳು, ನಾಲ್ಕು ಜನ ಇರ್ತಾರೆ. ಸೊ ಅದ ಲಾಯ ಜಗದೀಶ್ ಅವರು ಏನ್ ಮಾಡ್ತಾರೆ, ಫಸ್ಟ್ ಆಚೆ ಹೋಗ್ತಾರೆ. ಸೊ ಇನ್ನು ಮೂರು ಜನ ಏನಿರ್ತಾರೆ, ಭವ್ಯ ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಉಗ್ರ ಮಂಜು, ಯಮುನಾ, ಅವರು ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಫಸ್ಟ್ ಯಮುನಾ, ಫಸ್ಟ್ ಲಾಯ ಜಗದೀಶ್ ಅವ್ರು ಹೋಗ್ತಾರೆ, ಎರಡನೇದಾಗಿ ಯಮುನಾ ಅವ್ರು ಹೋಗ್ತಾರೆ, ಮೂರನೇದಾಗಿ ಗೌತಮಿ ಗೌಡ ಹೋಗ್ತಾರೆ, ನಾಲ್ಕನೇದಾಗಿ ಇವರು ನಮ್ಮ ಭವ್ಯ ಗೌಡ ಅವ್ರು ಹೋಗ್ತಾರೆ. ಫೈನಲ್ ಆಗಿ ಗೆಲ್ಲದೆ ನಮ್ಮ ಇವರು ಉಗ್ರ ಮಂಜು ಅವರು ಗೆಲ್ತಾರೆ. ಸೊ ಉಗ್ರ ಮಂಜು ಅವರು ಗೆದ್ಮೇಲೆ ಸೇಫ್ ಆಗ್ತಾರೆ ಅವ್ರು, ಆಕ್ಚುಲಿ ಎಲಿಮಿನೇಟ್ ಇಂದ ಸೇಫ್ ಆಗ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಏನಾಗುತ್ತೆ, ಮಾತಾಡ್ತಾ ನರಕ ನಿವಾಸಿಗಳ ಹತ್ರ ಹೋಗ್ಬಿಟ್ಟು ಕಾಮಿಡಿ ಧನರಾಜ್ ಅವ್ರ ಬಗ್ಗೆ ಮಾತಾಡ್ತಾರೆ. ಧನರಾಜ್ ಅವ್ರ ಬಗ್ಗೆ ಏನಂತ ಮಾತಾಡ್ತಾರೆ ಅಂದ್ರೆ, ನೀನ್ ಕಾಮಿಡಿ ಮಾಡ್ಕೊಂಡ್ ಬದುಕ್ತಾ ಇದೀಯಾ, ಅದು ತಪ್ಪು ಅಂತ. ಮಾತಾಡ್ತಾ ಇದಾರೆ ಅಂದ್ರೆ ಇದು ಮಾನಸ ಹತ್ರ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಫಸ್ಟ್ ರಂಜಿತ್ ಹತ್ರ ಮಾತಾಡ್ತಾ ಮಾನಸ ಅಲ್ಲೇ ಕೂತಿರ್ತಾರೆ. ಸೊ ನರಕದ ಹತ್ರ ಹೋಗುತ್ತೆ, ಅಲ್ಲೇ ಹೇಳ್ತೀನಿ ಟೋಟಲ್ ಆಗಿ ಹೇಳ್ತೀನಿ ಏನಾಯ್ತು ಅಂತ. ಸೊ ಇವ್ರು ಮಾತಾಡ್ಬೇಕಾದ್ರೆ ಏನಂತ ಹೇಳ್ತಾರೆ, ಅವನು ಮುಂದೆ ಏನೋ ಕಾಮಿಡಿ ಮಾಡ್ಕೊಂಡ್ ಬದುಕ್ತಾ ಇರ್ತಾನೆ, ಈ ಸ್ಟಡಿ ಇದಾನೆ, ಕುಳ್ಳಕಿದಾನ ಅವನು, ನನ್ನ ಇಮಿಟೇಟ್ ಮಾಡ್ತಾನೆ, ಹೊಡಿಯಕ್ ಬರ್ತಾನೆ ನನಗೇನೆ ಆ ದೂರದಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ರಂಜಿತ್ ಅವ್ರ ಏನ್ ಹೇಳ್ತಾರೆ, ಸರ್ ಬಾಡಿ ಶೇವಿಂಗ್ ಎಲ್ಲ ಮಾಡ್ಬೇಡಿ ಸರ್, ತಪ್ಪಾಗುತ್ತೆ ಅದು, ಪ್ರೊಫೆಷನ್ ಬಗ್ಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಆಗ ಸಡನ್ ಆಗಿ ಏನ್ ಮಾಡ್ತಾರೆ, ನಮ್ಮ ಮಾನಸ ಅವರು ಎತ್ಕೊಂತಾರೆ, ಹೌದು ಸರ್ ಅಲ್ಲ ಕಾಮಿಡಿ ಆತರ ತಪ್ಪೇನಿಲ್ಲ ಸರ್, ಕಾಮಿಡಿ ಅವೆಲ್ಲ ಮಾತಾಡ್ಬೇಡಿ ಅಂತ ಫಸ್ಟ್ ಹೇಳ್ತಾರೆ. ಬಟ್ ಅದಾದ್ಮೇಲೆ ನೀನ್ ಯಾವ ಹೇಳಕ್ಕೆ ಹಂಗೆ ಹಿಂಗೆ ಅಂತ ಜಗದೀಶ್ ಹೋಗುತ್ತೆ ಅಂದ್ರೆ, ಗೈಸ್ ಲಿಟ್ರಲಿ ಹೋಗಲಿ ಬಾರಲ್ಲಿ ಹೋಗಲ್ಲೋ ಬಾರಲ್ಲೋ ಅನ್ನೋ ಅಂದ್ರೆ, ಮೇ ಬಿ ಮಾನಸ ಅವ್ರಿಗೆ ಏನ್ ಗೊತ್ತಾ, ಆಕ್ಚುಲಿ ಅವ್ರಿಗೆ ಒಂದ್ ಸ್ವಲ್ಪ ಹಳ್ಳಿಲಿ ಬೆಳೆದಿರೋದ್ರಿಂದ ಮೇ ಬಿ ಆ ಕೋಪ ಬಂದಾಗ ಮಾತಲ್ಲಿ ಕಂಟ್ರೋಲ್ ಇರುತ್ತೆ. ಬಟ್ ಅವಾಗ ಅಪೋಸಿಟ್ ಅಲ್ಲಿರೋ ವ್ಯಕ್ತಿ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಲಾಯರ್ ಅವರು ಯೋಚನೆ ಇರ್ತಲ್ಲ ತಲೆಯಲ್ಲಿ, ಸ್ವಲ್ಪ ಕಾಮ್ ಆಗಿ ಹೋಗ್ಬೇಕಾಗಿರುತ್ತೆ. ಮಧ್ಯೆ ಶಿಶಿರ್ ಅವರು ಕೂಡ ಬರ್ತಾರೆ, ನೀವು ಶಿಶಿರ್ ಅವರು ಲೈಕ್ ಅವರು ಹೇಳ್ತಾರೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ಬೇಕು ಹಂಗೆ ಹಿಂಗೆ, ನೀನ್ ಕಿರ್ಚ್ಬೇಡ, ನೀನು ಯಾಕೆ ಕಿರ್ಸ್ತಾ ಇದ್ಯಾ, ನೀನು ಏನ್ ಆರ್ಗ್ಯುಮೆಂಟ್ ಮಾಡ್ತಾ ಇದೀವೋ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಸಿ ಅವ್ರು ಕಿರ್ಸ್ತಾರೋ ಮಾತಾಡ್ತಾರೋ, ಫಸ್ಟ್ ಆಫ್ ಆಲ್ ಮಾತಾಡ್ತಾರೆ ಅಂದ್ರೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಲಾಯರ್ ಜಗದೀಶ್ ಅವ್ರು ಏನ್ ಮಾಡ್ತಾರೆ, ಓವರ್ ಆಲ್ ಎಲ್ಲ ಲಾಯರ್ ಜಗದೀಶ್ ಅವ್ರಿಗೆ ಏನಂತಂದ್ರೆ 100+ ಕ್ಯಾಮ್ರಾಗಳು ಏನಿದೆ ಎಲ್ಲ ನನ್ನ ಮೇಲೆ ಫೋಕಸ್ ಆಗ್ಬೇಕು ಅಂತಾನೆ ಈ ತರ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಟೋಟಲಿ ನಿನ್ನೆ ಒಂಥರ ಉಗ್ರ ಮಂಜೂರು ಪ್ಲಸ್ ಲಾಯರ್ ಜಗದೀಶ್ ಅವ್ರಿಗೆ ಎವಿ ಕಿರಿಕ್ ಆಗಿದೆ ಅಲ್ಲೇ ನಿನ್ನೆ. ನಮ್ಮನೆ ಹೆಣ್ಮಕ್ಳು ನೀನ್ ಹೆಂಗ್ ಹೋಗಲೇ ಬರಲೇ ಉಗ್ರ ಮಂಜು, ನಮ್ಮನೆ ನಾನ್ ನಮ್ಮ ಮನೆ ಹೇಳಿದೀನಿ, ನಮ್ಮನೆ ಹೆಣ್ಮಕ್ಳು ನಾನು ಪ್ರೊಟೆಕ್ಟ್ ಮಾಡ್ತಾ ಇದೀನಿ ಹಂಗೆ ಚೆನ್ನಾಗಿ ಮಾತಾಡೋದು. ಆಕ್ಚುಲಿ ಉಗ್ರ ಮಂಜು ಅವ್ರು ನಂಗೆ ಬರ್ತಾ ಬರ್ತಾ ಸ್ವಲ್ಪ ಇಷ್ಟ ಆಗ್ತದೆ, ಬಂದಾಗ ಫಸ್ಟಿಂಗ್ ಏನು ಅಷ್ಟೊಂದು ಕಂಟೆಸ್ಟೆಂಟ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಆಕ್ಚುಲಿ ಚೆನ್ನಾಗಿ ಮಾತಾಡ್ತಾ ಇದಾರೆ, ಚೆನ್ನಾಗಿ ಟಾಸ್ಕ್ ಗಳನ್ನ ಮಾಡ್ತಾ ಇದಾರೆ, ಅಂಡ್ ಕಾಮಿಡಿ ಕೂಡ ಚೆನ್ನಾಗಿ ಮಾತಾಡ್ತಾ, ಮನೇಲಿ ಏನೇನು ಗೆಲ್ಲೋದಕ್ಕೆ ಏನ್ ಬೇಕೋ ಅಷ್ಟು ಮಾಡ್ತಾ ಇದಾರೆ, ಫೋಕಸ್ಡ್ ಆಗಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದ್ ಕಡೆ ನನಗೆ ಈ ತ್ರಿವಿಕ್ರಮ್ ಹಾಗೂ ಧರ್ಮಕೀರ್ತಿ ರಾಜದ್ದು ಗೇಮ್ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂಡ್ ಶಿಶಿರ್ ಅವರು ಒಳಗಡೆ ಇರೋದ್ರಿಂದ ನನಗೇನು ಅಷ್ಟು ಪರ್ಫಾರ್ಮೆನ್ಸ್ ನನಗೆ ಗೊತ್ತಾಗ್ತಿಲ್ಲ. ಸೊ ಲೆಟ್ಸ್ ಈ 2 ವೀಕಲ್ಲಿ ಏನಾಗುತ್ತೆ ಅಂತ, ಯಾಕಂದ್ರೆ ಈ ಫ್ಯಾನ್ ಬೇಸ್ ನನಗೆ ಸ್ವಲ್ಪ ಇಷ್ಟ ಆಗಿದ್ದು, ಜನಗಳಿಗೆ ಇಷ್ಟ ಆಗ್ತಾರದು ಈ ಚೈತ್ರ ಅವರು, ತ್ರಿವಿಕ್ರಮ್ ಅವ್ರು ಇಷ್ಟ ಆಗ್ತಾ ಇದಾರೆ. ಸೊ ಈಗ ನೋಡೋಣ, ಈಗ ಆಕ್ಚುಲಿ ನನಗೆ ಉಗ್ರ ಮಂಜು ಅವರು ತುಂಬಾ ಫಸ್ಟ್ ಸ್ವಲ್ಪ ಫೇವರೇಟ್ ಅಲ್ಲಿ ಇದಾರೆ. ಆದ್ಮೇಲೂ ಮತ್ತೆ ಹೋಗ್ಬಿಟ್ಟು ಅವ್ರನ್ನ ಇಮಿಟೇಟ್ ಮಾಡಕ್ ಹೊರಡ್ತಾರೆ ಉಗ್ರ ಮಂಜು ಅವರು, ಯಾರು ತಿಳಿಯುವರು ನಿನ್ನ ಭುಜಬಲದ ಪರಾಕ್ರಮ ಅಂತೆಲ್ಲ ಕಾಮಿಡಿ ಮಾಡ್ತಾರೆ. ಅದಂತೂ ಸೈಕೋ ಲಾಯರ್ ಜಗದೀಶ್ ಅವ್ರು ಮಾತ್ರ ಫುಲ್ ಉರ್ಕೊಂತ ಇರ್ತಾರೆ ಆ ಟೈಮಲ್ಲಿ. ಅಂಡ್ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಿನ್ನೆ ಎಪಿಸೋಡ್ ಫುಲ್ ಲಾಯರ್ ಜಗದೀಶ್ ಮೇಲೆ ಫುಲ್ ಫೋಕಸ್ ಆಗಿತ್ತು, ಇವತ್ತಿನ ಎಪಿಸೋಡ್ ಕೂಡ ಲಾಯರ್ ಜಗದೀಶ್ ಅವ್ರ ಮೇಲೆ ಫೋಕಸ್ ಆಗಿರುತ್ತೆ. ಸೊ ಇನ್ನು ತುಂಬಾ ನಿಮ್ಗೆ ಗೊತ್ತಿರೋ ಹಾಗೆ ಏನೇನಾಗುತ್ತೆ, ಹೊರಗಡೆ ಬರ್ತೀವಿ ಹಂಗೆ ಹಿಂಗೆ ಅಂತ ನೆನೆಲ್ಲ ಪ್ರೊಮೋಗಳು ಬಿಟ್ಟಿದ್ರು. ಸೊ ನೋಡೋಣ ಇವತ್ತು ಏನಾಗುತ್ತೆ ಅನ್ನೋದು ಇವತ್ತಿನ ಎಪಿಸೋಡ್ಸ್ ಅಲ್ಲಿ ಗೊತ್ತಾಗುತ್ತೆ ಗೈಸ್. ಸೊ ಅಲ್ಲಿ ನಾವು ಲಾಯರ್ ಜಗದೀಶ್ ಅವ್ರಿಗೆ ಲೈಕ್ ಒಳ್ಳೆ ಕಂಟೆಸ್ಟೆಂಟ್ ಅಂತ ಅನ್ಕೊಂಡಿದ್ವಿ, ಬಟ್ ಇವರು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅದೆಲ್ಲ ನೋಡ್ತಾ ಇರಿ, ಯಾಕೋ ಒಂಥರ ಲೈಕ್ ಅವ್ರ ಬೇರೆ ಅನ್ಸುತ್ತೆ. ಹೌದೌದು, ಯಾಕಂದ್ರೆ ಅವ್ರ ಆಚೆಗಡೆ ಇರೋ ವ್ಯಕ್ತಿತ್ವ ಬೇರೆ, ಇಲ್ಲಿ ಒಳಗಡೆ ತೋರಿಸ್ಕೊಂತಾರೋ ವ್ಯಕ್ತಿತ್ವ ಬೇರೆ. ಸೊ ಲೆಟ್ಸ್ ಹೋಪ್ ದಟ್ ಅವ್ರು ಚೇಂಜ್ ಆಗ್ತಾರೆ ಅಂತ ಅನ್ಕೋಣ. ಅಂಡ್ ನಾನು ಕಿಚ ಸುದೀಪ್ ಸರ್ ವೇಟ್ ಮಾಡ್ತಾ ಇದೀನಿ ಅವ್ರು ಯಾವ ರೀತಿ ಮಾತಾಡ್ಬೋದು ಅವ್ರಿಗೆ ಅಂತ. ಸೊ ಇನ್ನೇನು ಇನ್ನೊಂದು 2 ಡೇಸ್ ಇದೆ ಅಷ್ಟೇ. ಸೊ ಇನ್ 2 ಡೇಸ್ ಮುಗಿಸ್ಕೊಂಡಿದ ತಕ್ಷಣ ನಮ್ಮ ಕಿಚ ಸುದೀಪ್ ಸರ್ ಬರ್ತಾರೆ. ಅಂಡ್ ಎನಿವೇಸ್ ಗೈಸ್, ನಿಮಗೆ ಏನ್ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ನೋಡ್ತಾ ನೋಡ್ತಾ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಸೊ ಜಗಳ ಓಕೆ, ನಿನ್ನೆ ಟಾಸ್ಕ್ ವಿಷಯದಲ್ಲಿ ಜಗಳ ಆಡ್ತಾ ಇರೋದು ಓಕೆ ಅನ್ನಿಸ್ತು, ಅಂಡ್ ಸ್ವಲ್ಪ ಇನ್ನು ಕಾಮಿಡಿ ಬರಬೇಕು ಅನ್ಸುತ್ತೆ. ಯಾಕಂದ್ರೆ ಈಗ ನನಗೆ ಕಂಟಿನ್ಯೂಸ್ ಆಗಿ ನೀನ್ ಜಗಳ ಆಯ್ತು ಅಂತಂದ್ರೆ ನನಗೆ ಏನಾಗುತ್ತೆ, ಬೇಜಾರಾಗ್ಬಿಟ್ಟು ನಾನು ಆಫ್ ಮಾಡೋದು ಮಾಡ್ಬಿಡ್ತೀನಿ. ಬಟ್ ಎಲ್ಲ ಒಂದ್ ಸ್ವಲ್ಪ ಈ ಉಗ್ರಂ ಮಂಜು ಅವರು ಕಾಮಿಡಿ ಮಾಡ್ತಾ ಇದ್ರೆ ಧನರಾಜ್ ಅವ್ರ ಪಾಪ ಹತ್ ಬಿಟ್ಟರು, ನನಗೆ ಆಕ್ಚುಲಿ ಧನರಾಜ್ ಅವ್ರು ಹತ್ತಿದ್ ನೋಡಿ ನನಗೂ ಬೇಜಾರಾಗಿಲ್ಲ. ಅವ್ರು ಆಕ್ಚುಲಿ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು, ಯಾಕಂತಂದ್ರೆ ಬಿಗ್ ಬಾಸ್ ಅನ್ನೋ ಶೋ ಬಂದು ತುಂಬಾ ಒಂಥರ ಎಮೋಷನಲ್ ಅಲ್ಲಿ ಆಟ ಆಡುವಂತ ಶೋ. ಹೌದೌದು, ಹೋಗಿ ಬಂದು ಎಲ್ಲದಕ್ಕೂ ಹತ್ಕೊಂಡು ಕೂತ್ಕೊಂಡು ಸ್ಟ್ರಾಂಗ್ ಆಗ್ಬೇಕು ಆಕ್ಚುಲಿ. ಅಂಡ್ ಸ್ಟ್ರಾಂಗ್ ಆಗ್ಬೇಕು ಅನ್ನೋದಕ್ಕಿಂತ ಹೌದು, ಒಂದ್ ಸ್ವಲ್ಪ ಚೆನ್ನಾಗಿ ಗೇಮ್ ಮಾಡ್ತಾ ಇದಾರೆ, ಅವ್ರಿಗೆ ಅವ್ರು ಸ್ವಲ್ಪ ಮಾತಾಡಕ್ ಬರ್ತಾ ಇಲ್ಲ. ಸೊ ಆಕ್ಚುಲಿ ಡ್ರೋನ್ ಪ್ರತಾಪ್ ಅವರು ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಅಲ್ಲಿ ಹತ್ಕೊಂಡಿದ್ರು, ಸ್ವಲ್ಪ ನಿಧಾನಕ್ಕೆ ಸ್ಲೋ ಮಾಡಿದ್ರು, ಆಮೇಲೆ ತುಂಬಾ ಜನ ಅವ್ರ ಮೇಲೆ ಅಲಿಗೇಷನ್ಸ್ ಹಾಕಿದ್ರು. ಒಂದು ಇದ್ರಲ್ಲಿ ಏನು ಒಂದು ಗೇಮ್ ಅಲ್ಲಿ ಆಕ್ಚುಲಿ ಅವ್ರಿಗೂ ರೆಫ್ರಿ ಕೂಡ ಕೊಟ್ಟಿದ್ರು ಡ್ರೋನ್ ಪ್ರತಾಪ್ ಅವರು, ಅವ್ರಿಗೂ ಹಿಂಗೆ ಆಗಿತ್ತು, ಸೇಮ್ ಹಿಂಗೆ ಆಯ್ತು ಅವ್ರ ಮಾತಾಡ್ಕೊಂಡೆಲ್ಲ. ಅವರು ಡ್ರೋನ್ ಪ್ರತಾಪ್ ಇವರು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ, ಬಟ್ ನೋಡೋಣ ಇನ್ನೊಂದ್ ಸ್ವಲ್ಪ ಕಾದ್ ನೋಡ್ಬೇಕಾಗುತ್ತೆ. ಬಟ್ ಜನರಾಜು ಚೆನ್ನಾಗಿ ಗೇಮ್ ಮಾಡ್ತಾ ಇದಾರೆ, ಬಟ್ ಅತ್ತಿದ್ ನೋಡಿ ನನಗೂ ಬೇಜಾರಾಯ್ತು. ಸೊ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಂದ್ ಕಡೆ ಈಗ ಗೋಲ್ಡ್ ಸುರೇಶ್ ಅವರು ಈಸ್ಕೊಳ್ಳೋ ಎಲ್ಲ ಐಟಮ್ಸ್ ಗಳ ಈಸ್ಕೊಂಡ್ಬಿಟ್ಟು ಪಾಪ ಸೈಲೆಂಟ್ ಆದ್ರು ಅಂತ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ, ಲೈಕ್ ಅವ್ರ ಹತ್ರ ಏನೋ ಶಾಂಪು ಈಸ್ಕೊಳ್ಳೋದು, ಹಣ್ಣು ಈಸ್ಕೊಳ್ಳೋದು, ಬಾಳೆಹಣ್ಣು ಈಸ್ಕೊಳ್ಳೋದು? ಆಕ್ಚುಲಿ ಏನ್ ಗೊತ್ತಾ, ಮಜಾ ಎಲ್ ಬರುತ್ತೆ ಗೊತ್ತಾ, ಈಗ ನರಕವಾಸಿಗಳು ಸ್ವರ್ಗವಾಸದಲ್ಲಿ ಇರ್ತಾರೆ ಗೊತ್ತಾ, ಸೊ ಅವ್ರು ಏನಾದ್ರು ಸ್ವರ್ಗಕ್ಕೆ ಬಂದಾಗ ಲಾಯ ಜಗದೀಶ್ವರ್ ಹೊರಗಡೆ ಹೋದಾಗ ಸ್ವರ್ಗದಲ್ಲಿರೋರೆಲ್ಲ ಏನ್ ಹೆಲ್ಪ್ ಮಾಡ್ತಾರೆ ಲಾಯ ಜಗದೀಶ್ವರ್ ನನಗೆ ಗೊತ್ತಾಗ್ಬೇಕು. ಸೊ ನೋಡೋಣ ಅವ್ರಿಗೆ ಒಂದ್ ಸ್ವಲ್ಪ ಬ್ಲಾಕ್ ಫೈರ್ ಆದ್ರೂ ಆಗ್ಬಹುದು, ಇದೇನಾಗುತ್ತೆ ಅಂತ ಟೋಟಲ್ ಆಗಿ ನೋಡೋಣ. ಎಪಿಸೋಡ್ಸ್ ಗಳು ಇನ್ನೊಂದ್ ಸ್ವಲ್ಪ ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ. ಲೆಟ್ ಸಿ ದಟ್ ಏನಾಗುತ್ತೆ ಅಂತ ನೋಡೋಣ. ಹೋಪ್ ದಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಗೈಸ್. ಸೊ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್.